ಹೆಚ್ಚು ಸಂಬಂಧವನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ದಾರೆ. ಒಳ್ಳೆ ಬಹಳ ಸಾಧು ಸಜ್ಜನ. ಕೊನೆಗೆ ಇವ್ರು ಸಿಕ್ಕರು. ಒಳ್ಳೆ ನಿಷ್ಠಾವಂತ ಕಾಂಗ್ರೆಸ್ಸಿನ ಕಟ್ಟಾಳು, ಕಾಂಗ್ರೆಸ್ಸಿನ ಕಟ್ಟಾಳು. ಅದು ಗ್ರಾಮ ಪಂಚಾಯಿತಿಯ ಸದಸ್ಯರು, ನೀವೆಲ್ಲ ಹೆಮ್ಮೆ ಪಡಬೇಕು. ಏನೇ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದಂತೆ ಅವ್ನಿಗೆ ಹೋಗಿ ಓಟ್ ಹಾಕಂದ್ರಿ ಅಂತಂದೇಳಿ ಬೇರೆ ಪಾರ್ಟಿಯವ್ರನ್ನೆಲ್ಲ ಕರ್ಕೊಂಬಂದು ಇವ್ರಿಗೆ ಓಟ್ ಹಾಕ್ಸೋವಂಥ ಕೆಲಸವನ್ನು ಇಲ್ಲಿನ ಗ್ರಾಮ ಪಂಚಾಯಿತಿಯ ಸದಸ್ಯರು ಮಾಡಬೇಕು. ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ 5 ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸಾವಯವ ಕೃಷಿ ಒಂದು ಮಂಡಳಿಯ ಅಧ್ಯಕ್ಷರಾಗಿ, ಅದು ಕ್ಯಾಬಿನೆಟ್ ದರ್ಜೆಯ ಚೇರ್ಮನ್ ಆಗಿ ಕೆಲಸ ಮಾಡಿದ ಅನುಭವ ಇದೆ. ಎಲ್ಲ ಚುನಾವಣೆಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ನಮ್ಮ ಚಂದ್ರಪ್ಪನ ಎಲೆಕ್ಷನ್ನಲ್ಲೂ ಕೂಡ ಬಂದಿದ್ದರು, ನನ್ನ ಎಲೆಕ್ಷನ್ನಲ್ಲೂ ಕೂಡ ಬಂದಿದ್ದರು. ಜಿಲ್ಲೆಯ ಸಂಪರ್ಕ ಭಾಳ ಚೆನ್ನಾಗಿದೆ ಇವ್ರ ಹತ್ರ ಎಲ್ಲ. ರಾಜಕಾರಣಿಗಳ ಜೊತೆ ಸಂಪರ್ಕ ಇದೆ, ಕೆಲವು ಮುಖಂಡರ ಹತ್ರನೂ ಕೂಡ ಸಂಪರ್ಕ ಇದೆ. ಇವರು ಭಾಳ ನಿಷ್ಠೆಯಿಂದ ಈ ಒಂದು ಗ್ರಾಮ ಪಂಚಾಯಿತಿಗಳ ಸ್ಥಳೀಯ ಸಂಸ್ಥೆಗಳನ್ನು ಬಲಪಡಿಸುವಂಥ ಕೆಲಸವನ್ನು ಇವರು ಮಾಡ್ತಾರೆ. ಇವರಿಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು. 10ನೇ ತಾರೀಕು ನಾಳೆ ಹೇಳ್ತೀವಿ ಅವ್ರ ನಂಬರ್ ಎಷ್ಟು ಅಂತಂದೇಳಿ, ಸೀರಿಯಲ್ ನಂಬರ್ ಹೇಳ್ತೀವಿ. ಆ ಸೀರಿಯಲ್ ನಂಬರ್ ತಮ್ಮ ಜೊತೆ ನಿದ್ದೆ ಇರ್ತೀನಿ, ನನಗೆ ಅನುಭವ ಇದೆ. ಎಲ್ಲರೂ ಜೊತೆಗಳಲ್ಲಿ ಹೊಂದ್ಕೊಂಡು ಹೋಗ್ತೀನಿ. ನಿಮ್ಮ ಮನೆ ಮಗನಾಗಿರ್ತೀನಿ, ಅದರಲ್ಲಿ ಯಾವುದೇ ಸಂದೇಹ ಬೇಡ. ಇವತ್ತು ತಿಪ್ಪೇ ರುದ್ರ ಸ್ವಾಮಿಗಳ ಸನ್ನಿಧಾನ ಹೇಳ್ತಾ ಇದ್ದೀನಿ, ನಾನು ಖಂಡಿತ ಗೆಲ್ತೀನಿ ಅನ್ನೋ ಭರವಸೆ ತುಂಬ ಇದೆ. ಸ್ವಲ್ಪ ಹೆಚ್ಚು ಮತಗಳಿಂದ ಗೆಲ್ಸ್ಕೊಡ್ತಂದರೆ ನನ್ನ ಹತ್ರ ಓಡಾಟ ಇರೋಂಥ ನನ್ನ ಎಲ್ಲ ಹಿರಿಯರು ಏನಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಸಾಹೇಬರು ಮತ್ತು ಎಲ್ಲ ನಾಯಕರ ಜೊತೆಯಲ್ಲಿ ಕೂತ್ಕೊಂಡು ತಮಗೊಂದು ಅನುದಾನಗಳನ್ನ ಯಾವ ರೀತಿ ತರಬೇಕು ಅಂತ ಯೋಚನೆ ಮಾಡಿಕೊಂಡು ಕೇರಳ ಮಾದರಿ ಇದೇನಿದೆ ಆ ರೀತಿ ಪಂಚಾಯತಿನಲ್ಲಿ ನಡೀಬೇಕು ಅಂತ ನಾನು ಒಂದು ಆಸೆ ಇಟ್ಕೊಂಡಿದ್ದೇನೆ. ನನ್ನ ಮೊದಲ ಅಧಿವೇಶನ ಏನು ನಡೆಯುತ್ತೆ ಅಂತ ಹೋಗೋಕ್ಕೆ ಮುಂಚೆ ನಾನು ಇದೇ ಸ್ವಾಮಿಗಳ ಸನ್ನಿಧಾನದಲ್ಲಿ ಬಂದು ನಾನು ಪೂಜೆ ಮಾಡಿಕೊಂಡು ಇದೇ ಮಾರ್ಗವಾಗಿ ನಾನು ಬೆಳಗಾವಿ ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಎಲ್ಲ ಇಷ್ಟು ತಾಳ್ಮೆಯಿಂದ ಕಾಯ್ದಕ್ಕೆ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕರಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಎಲ್ಲೇನೋ ಆಡಳಿತ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ನೋಡಿ. ಈ ಗುತ್ತಿಗೆದಾರರ ಒಂದು ಇತಿಹಾಸದಲ್ಲೇ ನಾವು ನೀವು ಯಾರು ಕೇಳಿಲ್ಲ, 40% ಕೊಡ್ತಿದ್ದಾರಂತೆ. ಅದನ್ನ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ಪ್ರಧಾನಮಂತ್ರಿಗಳಿಗೆ. ನೋಡಿ, ಕರ್ನಾಟಕ ಸರ್ಕಾರದಲ್ಲಿ 40% ಗುತ್ತಿಗೆದಾರರು ಕೊಡಬೇಕು ನಾವು ಕೊಟ್ಟರೆ ಅಭಿವೃದ್ಧಿ ಕೆಲಸ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿಗಳು ಬರೆದಿದ್ದಾರೆ. ಅಂದರೆ ಈ ಸರ್ಕಾರ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ತಾವೆಲ್ಲ ಆಲೋಚನೆ ಮಾಡಬೇಕು. ನೋಡಿ, ಈ ದೇಶಕ್ಕೆ ಈ ರಾಜ್ಯಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತನನ್ನೇ ಇವತ್ತು ಇವರು ಕಡೆಗಾಣಿಸಿದ್ದಾರೆ. ನೋಡಿ, ವರ್ಷಗಟ್ಟಲೆ ಡೆಲ್ಲಿಯಲ್ಲಿ ಗಾಳಿ ಮಳೆ ಚಳಿ ಅಲ್ಲದೆ ಅನ್ನ ನೀರು ಇಲ್ಲದೆ 1 ವರ್ಷದವರೆಗೂ ನನ್ನ ಬಂಧುಗಳಾಗಿರ್ತಕ್ಕಂಥ ರೈತರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಅಲ್ಲಿ. ಆದರೂ ಕೇಂದ್ರ ಸರ್ಕಾರಕ್ಕೆ ಕರುಣೆ ಬರಲಿಲ್ಲ. ಆಂಜನೇಯಣ್ಣವರು ಹೇಳ್ತಾ ಇದ್ರು ಪಂಚರಾಜ್ಯಗಳ ಚುನಾವಣೆ ಬಂದತೆ, ಆದ್ದರಿಂದ ವಾಪಸ್ ತಗೊಂಡಿದ್ದೀವಿ. ಸತ್ತಾರು ಸಂಸ್ಥೆ ಕ್ಯಾಕಿ ಅಂತೇಳಿ ಅಚ್ಚದಿ ನಾಯಕ ಅಂತ ಆಡಳಿತಕ್ಕೆ ಬಂದ್ರು. ಇವತ್ತೇನಾಗಿದೆ, ಇದೇನ ಅಚ್ಚದಿನ ಇದೇನ್ರಿ ಅಚ್ಚದಿನ? ಇವತ್ತು ಸಾಮಾನ್ಯ ಜನಗಳು ನಾವೆಲ್ಲರೂ ಕೂಡ ಈ ಅಚ್ಚದಿನ ತಿಳಿಸ್ಬೇಕಾಗಿದೆ ಬಂಧುಗಳೇ. ಈ ಅಚ್ಚದಿನ ಇದು ಬೇಕಿತ್ತ ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಇಂಥ ಅಚ್ಚದಿನ? ಇವತ್ತೇನು ಮಾಡಿದ್ರು ರೈತರು, ಅಲ್ಲೆಲ್ಲ ಉಪವಾಸ ಕೂತ್ಕೊಂಡ್ರು. ಅವ್ರ ಮೇಲೆಲ್ಲ ಆ ಮಿನಿಸ್ಟರ್ ಮಕ್ಕಳು ಗಾಡಿ ಹಾರಿಸ್ಕೊಂಡು ಹೋದ್ರು, ಕೊಲೆ ಮಾಡಿದ್ರು ಅವ್ರನ್ನೆಲ್ಲ. ಇವತ್ತು ರೈತರ ವಿರೋಧವಾಗಿ ಬಿಲ್ಗಳನ್ನು ಪಾಸ್ ಮಾಡಿ ಆ ಒಂದು ಬಿಲ್ಗಳನ್ನು ಮತ್ತೆ ವಾಪಸ್ ತಗೊಳ್ಳೋಂಥ ಒಂದು ಕೆಲಸವನ್ನು ಮಾಡಿದರೆ ಈ ದೇಶದ ಒಂದು ರೈತರ ಹೋರಾಟಕ್ಕೆ ಮಣಿದು ನರೇಂದ್ರ ಮೋದಿಯವರು.